ಕ್ರಾಂತಿ ಸ್ಪರ್ಶ ಟಿವಿ ILRCK ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ಈಗ ನಾನು ಮಾತಾಡಕ್ಕೆ ಹೊರಟಿರೋಂಥದ್ದು ಕನ್ನಡ ಸಿನಿಮಾ ಯಜಮಾನ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಚಿತ್ರ ಏನಿದೆ, ಈ ಚಿತ್ರದ ಒಂದು ರಿವ್ಯೂ ಮತ್ತು ಸ್ಟೋರಿಯ ಬಗ್ಗೆ. ಈ ಪಿಕ್ಚರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ತುಗ್ದೀಪ್ ಅವರು ಏನು ಅಭಿನಯಿಸಿದ್ದಾರೆ, ಇದು ಈ ಚಲನಚಿತ್ರದಲ್ಲಿ ಇವರ ಅಭಿನಯ ಚೆನ್ನಾಗಿದೆ. ಯಾವಾಗಲೂ ಕೂಡ ಇವರ ಅಭಿನಯ ಹೇಗಿರುತ್ತೋ ಆ ರೀತಿಯಲ್ಲಿ ಇವರ ಅಭಿನಯ ಭಾಳ ಚೆನ್ನಾಗಿದೆ. ಆದರೆ ಇಲ್ಲಿ ವಿಚಾರ ಏನಂತಂದರೆ, ಈ ಪಿಕ್ಚರನ್ನ ಸ್ಕ್ರೀನ್ ಪ್ಲೇ ಏನಿದೆ, ಕೆಲವೊಂದು ನೀವು ಒಪ್ಕೊಂಡ್ರೂ ಸರಿ ಒಪ್ಕೊಂಡಿಲ್ಲ ಅಂದರೂ ಸರಿ, KGF ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗತ್ತೆ. ಕೆಲವೊಂದು ಸ್ಕ್ರೀನ್ ಪ್ಲೇ ಬಂದು ಇದು KGF ಸಿನಿಮಾದಕ್ಕೆ ಕೌಂಟರ್ ಆಗಿ ಮಾಡ್ದಂಗೆ ಹೋಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು, ಚಲನಚಿತ್ರ ನೋಡಿದ ಮೇಲೆ ನಿಮಗೆ ಅರ್ಥನೂ ಆಗ್ಬೋದು. ಆದರೆ ಅದು ಮುಂಚಿತವಾಗಿ ನನ್ನ ಅಭಿಪ್ರಾಯ ಏನನ್ನೋದನ್ನು ನಾನು ಹೇಳ್ತಾ ಇದ್ದೀನಿ, ಇದು ನನ್ನ ರಿವ್ಯೂ. ಹಾಗಾಗಿ ಈ ಚಲನಚಿತ್ರದಲ್ಲಿ ಏನಂತಂದರೆ, ಸಿನಿಮಾದ ಓಪನಿಂಗ್ ಸಾಂಗಲ್ಲಿ ದೇವರಾಜ್ ಅವರ ಮಗ ಪ್ರಜ್ವಲ್ ದೇವರಾಜ್ ಅವರು ಬರ್ತಾರೆ, ಅವರಾದ ಮೇಲೆ ಟೈಗರ್ ಪ್ರಭಾಕರ್ ಅವರ ಮಗ ಅವರು ಕಾಣಿಸ್ಕೊಳ್ತಾರೆ, ಅವರಾದ ನಂತರ ನಟ ಪ್ರೇಮ್ ಅವರು ಕಾಣಿಸ್ಕೊಳ್ತಾರೆ, ಅಂದರೆ ಜೊತೆ ಜೊತೆಯಲ್ಲಿ ಪ್ರೇಮು, ಈ ಥರ ಹಲವಾರು ನಟರು ಕಾಣಿಸ್ಕೊಳ್ತಾರೆ. ಅದು ಅದರದ್ದೆಲ್ಲದರ ಜೊತೆಗೆ ದರ್ಶನ್ರವರ ಪುತ್ರನೂ ಕೂಡ ಹಾಡಿನಲ್ಲಿ ಕಾಣಿಸ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಒಂದು ವೆಲ್ಕಮಿಂಗ್ ಆ ಸಾಂಗಲ್ಲಿ, ಎಲ್ಲರಿಗೂ ಅಭಿಮಾನ ಇದೆ, ಸಪೋರ್ಟ್ ಇದೆ, ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋಂಥ ಒಂದು ವಿಚಾರ ಅದರಲ್ಲಿ ಇದೆ. ಒಂದು ಊರಿನಲ್ಲಿ ಎಣ್ಣೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಅಂತ ಇಟ್ಕೊಳ್ಳಿ. ಒಂದು ಗಾಣ ಇರುತ್ತೆ, ಇಡೀ ದೇಶದಲ್ಲಿ ಕೆಮಿಕಲ್ ಹಾಕಿ ಅಥವಾ ಒಂದು ಫ್ಯಾಕ್ಟ್ರಿನಲ್ಲಿ ಹೇಗೆ ತಯಾರು ಮಾಡ್ತಾರೆ ಎಣ್ಣೆನ, ಅದಕ್ಕೆ ಅಗೇನ್ಸ್ಟ್ ಆಗಿ ಅಂತಂದರೆ ನೈಸರ್ಗಿಕವಾದ ಆರ್ಗ್ಯಾನಿಕ್ ಆಗಿ ನಿಜವಾದ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಲೋಕಲ್ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿರೋಂಥ ಕಾನ್ಸೆಪ್ಟ್ ಏನಿದೆ, ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದು ಮತ್ತು ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋಂಥ ವಿಚಾರ. ಆದರೆ ಈ ಚಲನಚಿತ್ರದಲ್ಲಿ ದರ್ಶನ್ ಅವರ ಅಂಕಲ್ ಪಾತ್ರ ಮಾಡಿರೋಂಥ ದೇವರಾಜ್ ಏನಿದ್ದಾರೆ, ಅವ್ರಿಗೆ ನಾಯಕ ಅಂತ ಹೆಸರಿರುತ್ತೆ. ನಾಯಕ ಅಂತಂದರೆ ಈ ಸಿನಿಮಾದಲ್ಲಿ ಏನಂತಂದರೆ ಒಂದು ನಾಯಕ ಜನಾಂಗಕ್ಕೆ ಸೇರಿದಂಥವ್ರು ಅನ್ನೋದು ಇಂಡೈರೆಕ್ಟಾಗಿ ಹೇಳಿದಂಗಿದೆ, ಅಥವಾ ಡೈರೆಕ್ಟಾಗೂ ಕೂಡ ಅರ್ಥ ಆಗುತ್ತೆ. ನಾಯಕರೇ ನಾಯಕರೇ ಅಂತ ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ದರ್ಶನ್ ಅವರು ಈ ಸಿನಿಮಾ ಗಂಡುಗಲಿ ಮದಕರಿ ನಾಯಕ ಮಾಡೋದಕ್ಕೆ ಹೊರಟಿರೋ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಡೈಲಾಗು ಹೆಸರು ಇಟ್ಟು ಮಾಡ್ತಾ ಇರೋಂಥದ್ದು ಒಂದು ರೀತಿ ವಾಲ್ಮೀಕಿ ಜನಾಂಗದವರ ಮನವೊಲಿಸೋದಕ್ಕೆ ಮಾಡಿರ್ಬೋದು ಅಂತ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಅದೆಲ್ಲ ಒಂದು ಕಡೆ ಇದ್ದರೆ, ಈ ಸಿನಿಮಾದಲ್ಲಿ ಏನಂತಂದರೆ ಒಬ್ಬ ವಿಲನ್ ಅಂದರೆ ಒಬ್ಬ ಕಂಪ್ನಿ ಓನರ್ ವಿಲನ್ ಆಗಿ ಬರ್ತಾನೆ ಇಡೀ. ಇನ್ನೊಂದು ವಿಚಾರ ಏನಂತಂದರೆ, ಈ ಪಿಕ್ಚರಲ್ಲಿ ಎರಡು ಜನ ಓನರ್ ಇರ್ತಾರೆ, ಕಂಪ್ನಿ ಓನರ್, ದೊಡ್ಡ ದೊಡ್ಡ ಓನರ್ಸು. ಅದರಲ್ಲಿ ಒಬ್ಬರು ರವಿಶಂಕರ್ ಮಾಡಿರೋಂಥದ್ದು ಆ ರೋಲು, ಇನ್ನೊಬ್ಬರು ನಟರ ಹೆಸರೇನೋ ನನಗೆ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ. ಅವರು ಫೇಮಸ್ ತಮಿಳಿನ ನಟ ಮತ್ತು ಅಲ್ಲಿನ ಒಂದು ಫೇಮಸ್ ನಟ ಅಂತಲೇ ಅಲ್ಲಿ ಹೆಸರು ಪಡೆದಿರೋಂಥವ್ರು. ಅವರು ಇವು ರವಿಶಂಕರ್ ಅವರು ಇಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸ್ ಆಗಿದ್ರೆ ಅವರು ಅವ್ರಿಗೆ ತೊಂದರೆ ಆಗಿ ಏನೋ ಆಗಿ ಯಾವುದೋ ಪ್ರಾಬ್ಲಮಲ್ಲಿ ಯಾವುದೋ ಡಾಕ್ಯುಮೆಂಟ್ಸ್ ಎಲ್ಲ AS ಆಫೀಸರ್ ಹತ್ರ ತಗ್ಲಾಕೊಂಡು, ಹಾಗಾಗಿ ಅವರು ದ್ವೇಷಕ್ಕೆ ಏನು ಮಾಡ್ತಾರೆ, ಗೋಲ್ಡನ್ ಈಗಲ್ ಕಂಪ್ನಿಯ ಓನರ್ ಏನಿರ್ತಾರೆ ಅವರು ಇವ್ರ ಮೇಲೆ ರವಿಶಂಕರ್ ಅವರ ಕಂಪ್ನಿನ ಕೇಸ್ ಹಾಕ್ಸಿ ಏನೋ ಮಾಡಿ ಮುಚ್ಚಾಕ್ಸಿರ್ತಾರೆ. ಆ ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ನಾಯಕ ನಟ ಆದ ದರ್ಶನ್ ಅವರ ಸೇಡು ನಾವು ವಿಚಾರನ ತಿಳ್ಕೊಂಡು
ಅವ್ರಿಗೆ ಒಂದ್ ರೀತಿ ಫಸ್ಟ್ ಸುಪಾರಿ ಕೊಡಂಗ್ ಮಾಡ್ತಾರೆ, ಅವ್ರನ್ನ ಕೊಲೆ ಮಾಡ್ಬಿಡು ಗೋಲ್ಡನ್ ಈಗಲ್ ಕಂಪನಿ ಓನರ್ನ ಅಂತ. ಮತ್ತೆ ಆ ನಂತರ ಎರಡನೇ ಸಲ ಸಿಕ್ಕಿ, ಇಲ್ಲ ನಿನ್ ಕಂಪನಿಗೆ ನಾನು ಸಹಾಯ ಮಾಡ್ತೀನಿ, ನಿನ್ ಕಂಪನಿ ಬೆಳೀಲಿ ಹಾಗಾಗ್ಲಿ ಹೀಗಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಲೋಕಲ್ ಅಲ್ಲಿ ಬರೋ ಹಾಗೆ ಮಾಡ್ತಾರೆ. ಅವರಿಬ್ರು ಬರೋ ಅಂತ ಸನ್ನಿವೇಶದಲ್ಲಿ ಒಂದು ತಮಾಷೆ ಇರುತ್ತೆ. ಆ ತಮಾಷೆಗೆ ಮುಂಚೆ ಒಂದು ತಿಳ್ಕೊಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಈ ಚಿತ್ರದಲ್ಲಿ ನಾಯಕ ನಟ ಆಗಿರೋಂಥವ್ರು ಯಾವಾಗ್ಲೂ ಹೇಳ್ತಾರೆ ಕಾವೇರಿನು ನಂದೇ ಬೆನ್ಸ್ ಕಾರು ನಂದೇ ಅಂತ ಅಂದ್ಬಿಟ್ಟು. ಅಂದ್ರೆ ಅವರ ಅಂಕಲ್ ಆದಂತ ದೇವರಾಜ್ ಪಾರ್ಟ್ ಮಾಡಿರೋಂತ ಅವ್ರ ಅಂಕಲ್ ಏನಿದ್ದಾರೆ, ದೇವರಾಜ್ ಅವ್ರು ಏನಿದ್ದಾರೆ, ಅವರು ಅಂಕಲ್ ಪಾತ್ರ ಮಾಡಿರ್ತಾರೆ ಯಾರು ಈ ನಾಯಕ ನಟನಿಗೆ. ಅವ್ರ ಮಗಳು ನ ಇವ್ರು ಹೇಳೋದು, ಅವ್ರ ಮಗಳ ಕ್ಯಾರೆಕ್ಟರ್ನೇ ರಶ್ಮಿಕಾ ಮಾಡಿರೋಂಥದ್ದು. ಅವರು ಅತ್ತೆ ಮಗಳು ಸಮಾನ, ಮಾವನ್ ಮಗಳು ಅವರು. ಅವ್ರಿಗೆ ಇವರು ಹೇಳ್ತಾರೆ ಕಾವೇರಿ ಅಂತ ಹೆಸರಿಟ್ಟು, ಕಾವೇರಿನೂ ನಂದೇ ಈ ಬೆನ್ಸ್ ಕಾರು ನಂದೇ ಅಂತ. ಆ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಹೀರೋ ದೊಡ್ಡವರಾಗಿರ್ತಾರೆ, ದೊಡ್ಡವರಾದ್ರೂ ಅದೇ ಡೈಲಾಗ್ ಹೇಳ್ತಾ ಇರ್ತಾರೆ. ಆಗ ಒಂದಿವಸ ರವಿಶಂಕರ್ ಅವ್ರ ಜೊತೆಗೆ ಅಲ್ಲಿಂದ ಬಾಂಬೆಯಿಂದ ಹೆಲಿಕಾಪ್ಟರ್ ಬರ್ತಾರೆ, ಎಲ್ಲ ಸ್ಥಳೀಯ ಜಾಗದಲ್ಲಿ ಇಳ್ಕೊಳ್ತಾರೆ. ಇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಇಳ್ಕೊಂಡ ಮೇಲೆ ಲೈನ್ ಆಗಿ ಸುಮಾರು ಕಾರ್ಗಳು ನಿಂತಿರುತ್ತೆ. ಸುಮಾರು ಕಾರ್ಗಳು ನಿಂತಿದ್ರೆ ಅದರಲ್ಲಿ ಈಗಿನ ಕಾಲದ ಲೇಟೆಸ್ಟ್ ಕಾರ್ಸ್ ಎಲ್ಲ ಇರುತ್ತೆ ಅಂತ. ಅದರಲ್ಲಿ ಬೆನ್ಸ್ ಕಾರ್ ಕೂಡ ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಅಂದ್ರೆ ಮರ್ಸಿಡೀಸ್ ಬೆನ್ಸ್ ಅಂತಾನೆ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಬೆನ್ಸ್ ಅಂದ್ರೆ ನಾವೆಲ್ಲರೂ ಮರ್ಸಿಡೀಸ್ ಬೆನ್ಸ್ಗೆ ಹೇಳೋದು. ಆ ಕಾರು ಕೂಡ ಇರುತ್ತೆ, ಅದನ್ನ ಅವರು ನಾಯಕ ನಟ ಇಷ್ಟಪಡ್ತಾರೆ. ಅದು ಹೇಗೆ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಹೊಸ ಕಾರ್ಗಳು ಇಟ್ಟ ಮೇಲೆ ಯಾವ ಕಾರಲ್ಲಿ ಹೋಗೋಣ ಊರಿಗೆ ಅಂತ ತೀರ್ಮಾನ ಮಾಡಿದಾಗ, ಹೆಲಿಕಾಪ್ಟರ್ ಬರೋಂಥ ವ್ಯಕ್ತಿಗೆ ಬಾಡಿ ಗಾರ್ಡ್ ಇರಲ್ಲ ಊರ್ ಒಳಗಡೆ ಹೋಗೋದಕ್ಕೆ. ಕಾರು ಮರ್ಸಿಡೀಸ್ ಬೆನ್ಸ್ ಅಲ್ಲಿ ಹೋಗ್ತಾರೆ, ಮರ್ಸಿಡೀಸ್ ಬೆನ್ಸ್ ಕೆಟ್ಟೋಗುತ್ತೆ, ಅದನ್ನ ತಳ್ಳೋದಕ್ಕೆ ಯಾರೋ ದಪ್ಪಗಿರೋ ವ್ಯಕ್ತಿ ಬರ್ತಾನೆ, ತಳ್ಳೋದಕ್ಕೆ ಕೋರ್ಟ್ ಕೊಡಬೇಕು ಅಂತ ಹೇಳ್ತಾನೆ. ಆ ಕೋರ್ಟ್ ಬಿಚ್ಚಿ ಕೊಟ್ಬಿಡ್ತಾರ ರವಿಶಂಕರ್ ಅವರು. ಮಧ್ಯ ಮಧ್ಯೆ ಕೆಟ್ಟೋಗುತ್ತೆ. ನಾನು ಅವಾಗಲೇ ಹೇಳಿದೆ, ಅವ್ರು ಹೇಳ್ತಾರೆ ಅವಾಗ, ನಾನು ಅವಾಗಲೇ ಹೇಳಿದೆ ನಿನಗೆ ಬೇರೆ ಈಗಿನ ಕಾಲದ್ದು ಹೊಸ ಹೊಸ ಕಾರ್ಗಳೆಲ್ಲ ಇದೆ ಅದ್ರಲ್ಲಿ ಹೋಗೋಣ ಅಂತಂದ್ರೆ, ಇದ್ಯಾವುದು ಹಳೆ ಮಾಡಲ್ ಕಾರು ಅದ್ರಲ್ಲಿ ಹೋಗೋಣ ಅಂತ ಇದು ಮಾಡಿದೆ ಅಂತ. ಅಷ್ಟೆಲ್ಲ ಗೊತ್ತಿರೋಂಥ ರವಿಶಂಕರ್ ಅವರು ಯಾಕೆ ಹಳೆ ಮಾಡಲ್ ಕಾರನ್ನ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗೋ ಜಾಗದಲ್ಲಿ ನಿಲ್ಲಿಸಿದ್ರು ಅನ್ನೋ ಪ್ರಶ್ನೆ ನಮಗೆಲ್ಲ ಬರೋಂಥ ವಿಚಾರ. ಇಡೀ ದೇಶದಾದ್ಯಂತ ಅವನ ಬಿಸ್ನೆಸ್ಸು ನಡೀತಾ ಇರ್ತದೆ, ಆದರೆ ಆ ಒಂದು ಹುಲಿದುರ್ಗ ಎನ್ನುವ ಒಂದು ಸಣ್ಣ ಊರಿನಲ್ಲಿ ಮಾತ್ರ ನಡೀತಾ ಇರಲ್ಲ. ಅಲ್ಲಿ 20-25 ವರ್ಷದಿಂದ ಒಬ್ಬರು ನಾಯಕರು ಪಂಚಾಯಿತಿ ಅಧ್ಯಕ್ಷರಾಗಿರ್ತಾರೆ. ಪಂಚಾಯಿತಿ ಅಧ್ಯಕ್ಷರಾಗಿ ಅಲ್ಲಿ ಲೋಕಲ್ ಟ್ರೆಡಿಷ್ನಲ್ ಮೆಥಡಲ್ಲೇ ಗಾಣದಲ್ಲಿ ಎಣ್ಣೆ ತಯಾರು ಮಾಡುವಂಥದ್ದು ಇರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಬ್ರ್ಯಾಂಡ್ ಇರ್ತದೆ. ಅಲ್ಲಿ ಕಳ್ಳೆಕಾಯಿ ಎಣ್ಣೆ ತಯಾರು ಮಾಡ್ತಾರೆ. ತಯಾರು ಮಾಡಿ ಎಲ್ಲಾದ್ರ ಕಡೆ ಇಡೀ ಊರಿಗೆಲ್ಲ ಹಂಚೋಂಥ ಕೆಲಸ ಮಾಡ್ತಾರೆ. ಅದೆಲ್ಲ ಸಂತೋಷದ ವಿಚಾರ. ಸೊಸೈಟಿ ಏನು ತೀರ್ಮಾನ ತಗೊಳುತ್ತೆ ಅದೇ ಅಂತ ಒಂದು ಅಂತಿಮ ತೀರ್ಮಾನ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಸಹಿಸಲಾಗದ ಒಬ್ಬ ಬಿಸ್ನೆಸ್ ಮ್ಯಾನ್ 100% ನಮ್ಮ ಬಿಸ್ನೆಸ್ ಅಂತ ಹೇಳಿರ್ತಾನೆ, ಆದರೆ ಆ ಊರಿನ ಬಗ್ಗೆ ಅವನು ಗಮನ ಕೊಟ್ಟಿರಲ್ಲ. ಆ ಊರನ್ನ ನೆಕ್ಸ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಬರ್ತಾನೆ. ಅವನ ಬುದ್ಧಿ ಉಪಯೋಗಿಸಿ ಬ್ರ್ಯಾಂಡ್ನೆಲ್ಲ ಕೊಂಡ್ಕೊಳ್ಳೋಣ, ಫಸ್ಟ್ ಅವ್ರಿಗೆ ದುಡ್ಡು ಆಸೆ ತೋರಿಸೋಣ, ಆಮೇಲೆ ನನ್ನ ಹೆಸರಲ್ಲಿ ಬಿಡೋಣ, ಆಮೇಲೆ ಕಂಪ್ಲೀಟಾಗಿ ಆ ಬ್ರ್ಯಾಂಡನ್ನು ಅವರೆಲ್ಲ ಬ್ರ್ಯಾಂಡ್ಗಳನ್ನ ಸರ್ವನಾಶನ ಮಾಡೋಣ ಅನ್ನೋ ಒಂದು ಸ್ಕೆಚ್ ಹಾಕ್ಕೊಂಡಿರೋ ಹಾಗೆ ತೋರಿಸ್ತಾರೆ. ಆದರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ ನಾಯಕ ನಟ, ಇದೆಲ್ಲ ಸರಿ ಇಲ್ಲ, ನಮ್ಮ ಬ್ರ್ಯಾಂಡ್ ಹೊಟ್ಟೋಗುತ್ತೆ, ನಮ್ಮ ಇದು ಕೆಲಸ ಹೊಟ್ಟೋಗುತ್ತೆ, ಆಮೇಲೆ ನಾವೆಲ್ಲ ಬೀದಿಗೆ ಬರಬೇಕಾಗತ್ತೆ, ಹಾಗಾಗಿ ಯೋಚನೆ ಮಾಡಿ ಯಾರೂ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಈ ಧನಂಜಯನ ಒಬ್ಬರು ವಿಲನ್ ಏನಿದ್ದಾರೆ ಕ್ಯಾರೆಕ್ಟರ್ ಮಾಡಿರೋಂಥವ್ರು, ಅಂದರೆ ವಿಲನ್ ಥರ ನಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾರೆ ಸೆಕೆಂಡ್ ಹಾಫಲ್ಲಿ. ಅವರು ಆ ಕಂಪ್ನಿ ಮಾಲೀಕರ ಜೊತೆಗೆ ಬಾಂಬೆನಲ್ಲಿರುವಂಥ ಮುಂಬೈನಲ್ಲಿರುವಂಥ ಕಂಪ್ನಿ ಮಾಲೀಕನ ಜೊತೆಗೆ ಸೇರಿಕೊಂಡು ಅವರೇನು ಮಾಡ್ತಾರೆ, ಈ ಜನರನ್ನ ಬುದ್ಧಿಯೆಲ್ಲ ಕಡಿಸಿ ಕಂಪ್ನಿನೆಲ್ಲ ಮಾರೋದಂಗೆ ಅವ್ರನ್ನ ಕೊಡೋ ಹಂಗೆ ಎಲ್ಲ ಮಾಡ್ಕೊಳ್ತಾರೆ. ಆದರೆ ಅದೇ ಥರ ಕೊಟ್ಬಿಡ್ತಾರೆ, ಆದರೆ ದರ್ಶನ್ ಅವ್ರು ಹೇಳ್ದಂಗೆ ಆ ಮಾತು ನಡೆಯುತ್ತದೆ, ಆ ದಿನ ಬರುತ್ತೆ, ಆ ಸಂದರ್ಭ ಬರುತ್ತೆ, ಆಗೆಲ್ಲರೂ ಅರ್ಥ. ಅಲ್ಲಿ ಚಿತ್ರದ ನಾಯಕ ನಟ ಸ್ಥಳೀಯ ಹುಲಿದುರ್ಗ ಬಿಟ್ಟು ಯಾಕೆ ದೂರದ ಬಾಂಬೆಗೆ ಹೋಗಿ ವ್ಯಾಪಾರ ಮಾಡೋಕೆ ಹೋಗ್ತಾರೆ ಅನ್ನೋದು ಅರ್ಥ ಆಗಲ್ಲ. ಒಂದು ರೀತಿ ಚಾಲೆಂಜ್ಗೋಸ್ಕರ ಅಲ್ಲಿ ಹೋಗ್ತಾರೆ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗತ್ತೆ. ಆದರೆ ಇಲ್ಲಿ ಚಾಲೆಂಜನ್ನ ಇವರು ಲೋಕಲ್ಲಾಗಿ ಫಸ್ಟು ಮಾಡಿಕೊಂಡು ಆಮೇಲೆ ಬಾಂಬೆಗೆ ಹೋಗ್ಬೋದಿತ್ತಲ್ಲ, ಆದರೆ ಯಾಕೆ ಏಕಾಏಕಿ ಬಾಂಬೆಗೆ ಹೋದರು ಏನು ಅನ್ನೋದು ಕೂಡ ತಿಳಿಯೋದಿಲ್ಲ ಚಿತ್ರದಲ್ಲಿ.
ಆ ನಂತರ ಕೋರ್ಟ್ ಸೀನ್ ಬರುತ್ತೆ. ಕೋರ್ಟ್ ಸೀನಲ್ಲಿ ಏನಾಗುತ್ತೆ ಅಂದ್ರೆ ಆ ಚಿತ್ರದ ವಿಲ್ಲನ್ ಆ ಕಂಪನಿ ಯಾರಿರ್ತಾನೆ, ಕಂಪನಿ ಓನರು, ಆತ ಏನ್ ಮಾಡ್ತಾನೆ, ನಾಯಕ ನಟನ ಹಿಡ್ಕೊಡೋದಕ್ಕೋಸ್ಕರ, ಕಾನೂನಲ್ಲಿ ಸಿಕ್ಕಾಕ್ಸೋದಕ್ಕೋಸ್ಕರ ಕಳಬೆರಕೆ ಮಾಡ್ತಾ ಇದ್ದಾನೆ. ISA ಸ್ಟ್ಯಾಂಡರ್ಡ್ ಇಲ್ಲ, ಸೀಲ್ ಇಲ್ಲ, ಹಾಗಾಗಿ ಇದನ್ನ ಹಿಡ್ಕೊಡ್ಬೇಕು, ಇವನ್ ಹೇಗಾದ್ರೂ ನಾವು ಮುಚ್ಚಿಸ್ಬೇಕು, ಇವೊಂದು ಆಟ ಜಾಸ್ತಿ ಆಯ್ತು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಅವರಿರೋಂಥ ದುಡ್ಡು ಪ್ರಭಾವ ಇನ್ಫ್ಲೂಯೆನ್ಸ್ನೆಲ್ಲ ಬಳಸು ಏನು ಮಾಡ್ತಾರೆ, ನಾಯಕ ನಟರ ಮೇಲೆ ಕಂಪ್ಲೇಂಟ್ ಆಗಂಗೆ ಮಾಡ್ತಾರೆ. ಪೊಲೀಸ್ ಅವರು ಬಂದು ಹಿಡ್ಕೊಂಡು ಹೋಗ್ತಾರೆ ನಾಯಕ ನಟನ. ಆಗ ನಾಯಕ ನಟ ನಾನೇ ಬಗೆಹರಿಸ್ಕೊಳ್ತೀನಿ ಬಿಡಿ ಅಂತಂದ್ಬಿಟ್ಟು ಹೋಗ್ತಾರೆ. ಕೋರ್ಟ್ಗೆ ಹೋದ ನಂತರ ಕೋರ್ಟ್ ಸೀನು ಒಂದು ರೀತಿ ಸೀರಿಯಸ್ ಆಗಿದೆ, ಅದೇ ರೀತಿ ಒಂದು ರೀತಿ ತಮಾಷೆ ಬರ್ಸಂಗೆ ಕೂಡ ಇದೆ. ಯಾಕೆ ಅಂತಂದರೆ ಒಂದೇ ದಿವಸದಲ್ಲಿ ಕೇಸ್ ಇವ್ರದ್ದು ಇತ್ಯರ್ಥ ಆಗೋಗುತ್ತೆ. ಅಲ್ಲಿ ಹೋಗ್ತಾರೆ, ಅದು ಯಾವುದೋ ಒಂದು ಐಡಿಯಾ ಬಂದಿರುತ್ತೆ ಇವ್ರಿಗೆ, ಏನು ಸ್ಕ್ರ್ಯಾಚ್ ಕಾರ್ಡ್ ಹೇಗೆ, ಕರೆನ್ಸಿ ಸ್ಕ್ರ್ಯಾಚ್ ಕಾರ್ಡ್ ಹೇಗಿರುತ್ತೆ, ಆ ಕರೆನ್ಸಿ ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡಿದ ಮೇಲೆ ಹೇಗೆ ನಂಬರ್ ಕಾಣಿಸುತ್ತೆ, ಅದೇ ಥರ ಒಂದು ಐಡಿಯಾನ, ಆ ರೀತಿ ಒಂದು ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡಿ ಯಾರೋ ಕರೆನ್ಸಿಗೆ ಇಟ್ಟಿದ್ರೆ ಕಾರ್ಡು, ಅದನ್ನು ಸಾಧು ಕೋಕಿಲ ಅವರು ಪಿಕ್ಚರಲ್ಲಿ ಕಾಮಿಡಿ ಪಾತ್ರ ಮಾಡಿರೋಂಥವರು ಅವರೇನು ಮಾಡ್ತಾರೆ, ಅದನ್ನು ಬಳಕೆ ಮಾಡ್ಕೊಳ್ತಾರೆ, ಕರೆನ್ಸಿನ ರೀಚಾರ್ಜ್ ಮಾಡ್ಕೊಳ್ಳಂಗೆ ಮಾಡ್ತಾರೆ. ಅದೇ ಐಡಿಯಾನ ಇವರು ಬಳಸದೆ ಅಂತ ಹೇಳ್ತಾರೆ ಕೋರ್ಟಲ್ಲಿ ಸೀನ್ ನಡೆದ ನಂತರ, ಹೇಗೆ ಇದೆಲ್ಲ ಮಾಡಿದ್ರಿ ಅಂತ ಮತ್ತೆ ಸಾಧು ಕೋಕಿಲ ಅವ್ರು ಕೇಳಿದಾಗ. ಅಂದರೆ ಅದರಲ್ಲಿ ಸಾಧು ಕೋಕಿಲ ಅವರು ಪ್ರತಿ ಸಾರಿ ಕರೆನ್ಸಿ ಉಚ್ಕೋಬಿಡೋದು, ಎತ್ಕೋಬಿಡೋದು, ಆಮೇಲೆ ಗಂಜಿ ಹಾಕಿ ಧೂಳಾಕಿ ಏನೋ ಮತ್ತೆ ಅದನ್ನ ಕಪ್ಪುಗೆ ಕಾಣಂಗೆ ಮಾಡೋದು, ಅದು ಕಾರ್ಡ್ ಯಾರು ತಗೊಂಡಿರ್ತಾರೋ ಅವ್ರು ಸ್ಕ್ರ್ಯಾಚ್ ಮಾಡಿದ್ರೆ ನಂಬರೇ ಕಾಣಿಸಲ್ಲ, ಆ ರೀತಿ ಮೋಸ ಹೋಗೋದು, ಆ ರೀತಿ ತೋರಿಸಿರ್ತಾರೆ. ಆದರೆ ಇಲ್ಲಿ ಕೋರ್ಟ್ ಸೀನಲ್ಲಿ ಏನಂತಂದರೆ ಒಬ್ಬ ವಿಲನ್ ಏನು ಮಾಡಿರ್ತಾನೆ, ಈ ದರ್ಶನ್ ಅವರ ಕಂಪ್ನಿ ಏನಿದೆ, ಅಂದರೆ ನಾಯಕ ನಟ ಅವರ ಕಂಪ್ನಿ ಏನಿದೆ, ಅದು ನಂದಿ ಬ್ರ್ಯಾಂಡ್ ಅನ್ನೋದನ್ನ ಏನಿದೆ ಆ ಪ್ಯಾಕೆಟ್ನ ತಗೊಂಡು ಸಬ್ಮಿಟ್ ಮಾಡಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅದು ತೊಂದರೆ ಇದೆ, ಸರಿ ಇಲ್ಲ, ಅದನ್ನ ಬಳಸ್ಬಾರ್ದು, 40% ಪ್ಯಾರಫಿನ್ ಇದೆ, ಹಾಗೆ ಹೀಗೆ ಅಂತ ದೂರು ಕೊಟ್ಟಿರ್ತಾರೆ ಯಾರೋ ಒಬ್ರು. ಆ ದೂರು ಕೊಟ್ಟಿರೋದ್ರಲ್ಲಿ ಇವ್ರು ಬಂದು ಕೂತಿರ್ತಾರೆ ಕೋರ್ಟ್ಗೆ, ಯಾಕೆ ಕೂತ್ಕೊಳ್ತಾರೆ ಅಂತ ಇವ್ರು ಕೂಡ ಪ್ರಶ್ನೆ ಕೇಳ್ತಾರೆ. ಅದೆಲ್ಲವೂ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಇಲ್ಲಿ ಆ ಪ್ಯಾಕೆಟ್ ಮೇಲೆ ಏನಂತಂದ್ರೆ ಇವರು ನಾಯಕ ನಟ ಹೇಳ್ತಾರೆ ಜಡ್ಜ್ಗೆ, ಸರ್ ನಿಮ್ಮ ಹತ್ರ ಒಂದು ಕಾಯಿನ್ ಇದ್ರೆ ಕಾಯಿನ್ ಕೊಡಿ, ಕಾಯಿನ್ ತಗೊಂಡು ಅದರಲ್ಲಿ ಆ ಪ್ಯಾಕೆಟ್ ಮೇಲೆ ಉಜ್ಜಿ ಅಂದಾಗ ಜಡ್ಜ್ ಸಾಹೇಬರು ಹೇಳ್ತಾರೆ, ಏನು ತಮಾಷೆ ಮಾಡ್ತಾ ಇದ್ದೀರಾ ಕೋರ್ಟ್ನ ಹಾಗೆ ಹೀಗೆ ಅಂದಾಗ, ಇಲ್ಲ ಸರ್ ದಯವಿಟ್ಟು ಮಾಡಿ ಒಂದು ರೂಪಾಯಿ ಕಾಯಿನಲ್ಲಿ ಅದನ್ನು ಪ್ಯಾಕೆಟ್ನ ಉಜ್ಜಿ ಅಂತ ಹೇಳಿದಾಗ ಮೇಲ್ಗಡೆ ಗೋಲ್ಡನ್ ಈಗಲ್ ಅಂತ, ಇದು ಒಳಗಡೆ ಗೋಲ್ಡನ್ ಈಗಲ್ ಅಂತ ಕಾಣಿಸುತ್ತೆ, ಮೇಲ್ಗಡೆ ನಂದಿ ಬ್ರ್ಯಾಂಡ್ ಅಂತ ಏನಿರ್ತದೆ ಈ ಚಿತ್ರದ ನಾಯಕ ನಟನ ಒಂದು ಬ್ರ್ಯಾಂಡ್ ಹೆಸರೋದು, ಎಣ್ಣೆ ಪ್ಯಾಕೆಟ್ದು, 1 ಲೀಟರ್ ಪ್ಯಾಕೆಟ್ದು, ಅದನ್ನ ನೋಡಿದ್ರೆ ಉಜ್ಜಿದ್ರೆ ಆಮೇಲೆ ಗೋಲ್ಡನ್ ಈಗಲ್ ಅಂತ ಬರುತ್ತೆ. ಅಷ್ಟೊಂದು ಡೀಲಿಂಗ್ ಮಾಡಿರೋರು ಯಾಕಿಂತ ಚಿಲ್ಲರೆ ಕೆಲಸ ಮಾಡ್ತಾರೆ, ರಿಯಲ್ ಆಗಿ ಒಂದು ಪ್ಯಾಕೆಟ್ ತಗೊಂಡ್ಬಿಟ್ಟು ನಂದಿ ಬ್ರ್ಯಾಂಡ್ ಅನ್ನೋ ಪ್ಯಾಕೆಟ್ ಅಂಗಡಿನಲ್ಲಿ ಹೆಂಗೂ ಸಿಗ್ತಾ ಇರುತ್ತೆ, ಬಾಂಬೆಯ ಡಬ್ಬಾವಾಲ ಅವ್ರ ಕಡೆಯಿಂದ ಯಾರ್ಯಾರು ತಲುಪಿಸ್ಬೇಕೆಲ್ಲ ತಲುಪಿಸ್ತಾ ಇರ್ತಾರೆ ಅಂತ ಒಂದು ಮಾಹಿತಿ ಇರುತ್ತೆ, ಅದೆಲ್ಲ ತಿಳ್ಕೊಂಡಿರ್ತಾರೆ. ಅದನ್ನ ಒಂದು ಪ್ಯಾಕೆಟ್ ತಗೊಂಡ್ಬಿಟ್ಟು ಇವರು ಅದರಲ್ಲಿ ಬೇರೆ ಯಾವುದೋ ಎಣ್ಣೆ ತುಂಬಿ ಏನೋ ಮಾಡಿ ಏನೋ ಒಂದು ಗೇಮ್ ಡಬಲ್ ಗೇಮ್ ಮಾಡ್ಬೋದಾಗಿತ್ತು, ಆದರೆ ಪ್ಯಾಕೆಟ್ ಮೇಲೆ ಹೆಸರನ್ನ ಚೇಂಜ್ ಮಾಡಿ ಇದು ಸರಿ ಇಲ್ಲ ಅಂತೆಲ್ಲ ಮಾಡೋದನ್ನ ನಾಯಕ ನಟ ಕಂಡಿಡ್ದಾಗೆ ಅದನ್ನ ಮಾಡಿದಾಗೆ ಎಲ್ಲ ತೋರಿಸ್ತಾರೆ. ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜಡ್ಜ್ ಅವರು ಆರ್ಡರ್ ಮಾಡ್ತಾರೆ, ಅವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ, ಮನೆಯಲ್ಲಿ ಮೊನ್ನೆ ತಗೊಂಡಲ್ಲ ಎಣ್ಣೆ ಆ ಪ್ಯಾಕೆಟ್ ಎರಡು ತಗೊಂಬ, ಹಂಗೆ ಅವರು ಸಾರಿದಾರಲ್ಲ ಈ ಥರ ಫ್ಲಾಟ್ ನಂಬರ್ ಸೋ ಆ್ಯಂಡ್ ಸೋನಲ್ಲಿ ಅವ್ರನ್ನೂ ಕರ್ಕೊಂಬ ಅಂತ ಹೇಳ್ತಾರೆ. ಅವರು ಜೊತೆಯಲ್ಲಿ ಬರ್ತಾರೆ, ಇಮಿಡಿಯೇಟ್ ಆಗಿ ಮೊಬೈಲ್ ವ್ಯಾನ್ ಬಂದ್ಬಿಡ್ತದೆ ಫುಡ್ ಸೇಫ್ಟಿ ಚೆಕ್ ಮಾಡೋದಕ್ಕೆ, ಎಲ್ಲ ಚೆಕ್ ಮಾಡಿ ಅಲ್ಲೇ ಸ್ಪಾಟಲ್ಲೇ ಅವಾಗ್ಲೇ ತೀರ್ಮಾನ ಮಾಡಿ ಇದರಲ್ಲಿ ಕಳಬೆರಕೆ ಇದೆ, ಇದು ಈ ಥರ ಇದೆ, ಇದು ಈ ಬ್ರ್ಯಾಂಡ್ ಬೇರೆ, ಗೋಲ್ಡನ್ ಬ್ರ್ಯಾಂಡದ್ದು ಬೇರೆ, ನಂದಿ ಬ್ರ್ಯಾಂಡದ್ದು ಬೇರೆ ಅಂತೆಲ್ಲ ತೋರಿಸ್ತಾರೆ. ಹೇಗೆ ಒಂದೇ ದಿವಸದಲ್ಲಿ ಒಂದೇ ಹಿಯರಿಂಗಲ್ಲಿ ಈ ರೀತಿ ಎಲ್ಲಾನು ಆರ್ಗ್ಯುಮೆಂಟು, ಅಬ್ಜೆಕ್ಷನ್ಸು, ಕೇಸ್ ಹಿಯರಿಂಗು, ಇದು ಎಲ್ಲ ಕೂಡ ಒಂದೇ ದಿವಸದಲ್ಲಿ ನಡೆದು ಬಿಡುತ್ತೆ ಅನ್ನೋದೇ ಒಂದು ಆಶ್ಚರ್ಯವಾಗಿರೋಂಥ ಇನ್ನೊಂದು ಸಂಗತಿ. ಕೊಂಡು ಜಗಳ ಮಾಡಿ ಮತ್ತೆ ಎಲ್ಲರೂ ನಂದಿ ಬ್ರ್ಯಾಂಡ್ ಅನ್ನೋದು ಮಾತ್ರ ದರ್ಶನ್ ಅವರು ಉಳಿಸ್ಕೊಂಡಿರ್ತಾರೆ, ಅವ್ರ ಬ್ರ್ಯಾಂಡ್ ಹೆಸರೋದು. ಆ ನಂದಿ ಬ್ರ್ಯಾಂಡನ್ನು ಉಳಿಸ್ಕೊಂಡಿದ್ದ ಮೇಲೆ ಎಲ್ಲ ಕಂಪ್ನಿಗಳನ್ನ ಮತ್ತೆ ಅವ್ರಿಗೆ ವಾಪಸ್ ಹೋಗಿದ್ದಂಥ ಬಾಂಬೆಗೆ ಹೋದಂಥ ಕಂಪ್ನಿಗಳನ್ನೆಲ್ಲ ಇವರು ತಗೊಂಡು ಆ ಕಂಪ್ನಿನ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಮುಚ್ಚಾಕ್ಸಿದ ಮೇಲೆ ನಂತರ ಇವ್ರದ್ದೊಂದು ಟಾಪ್ ಬ್ರ್ಯಾಂಡ್ ಆಗುತ್ತೆ, ಎಲ್ಲ ನಡೆಯುತ್ತೆ. ಆದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕೆಲವೊಂದು ಮಿಸ್ಟೇಕ್ಸ್ಗಳು, ಎಲ್ಲ ಪಿಕ್ಚರಲ್ಲೂ ಮಿಸ್ಟೇಕ್ಸ್ ಇರೋಂಗೆ
ಇದರಲ್ಲೂ ಕೆಲವೊಂದು ಮಿಸ್ಟೇಕ್ಸ್ ಇದೆ, ಮತ್ತೆ ಕೆಲವೊಂದು ಏಕೆ ಹೀಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಮುಖ್ಯವಾದ ಮಿಸ್ಟೇಕ್ಸ್ ಏನಂತಂದ್ರೆ, ವಿಲನ್ ಇನ್ನೊಬ್ರು ರವಿಶಂಕರ್ ಅವ್ರಿಗೆ ಚಾಕು ಹಾಕಿ ಇದು ಒಂದು ಕತ್ತಿ ತರ ಒಂದು ತಗೊಂಡು ಚುಚ್ಚಿರ್ತಾರೆ. ಅವರು ಕೆಳಗಡೆ ಬಿದ್ದಿದ ನಂತರ ನಾಯಕ ನಟರಾದ ದರ್ಶನ್ ಅವರು ಬಂದು ಆ ಕತ್ತಿ ಮೇಲೆ ಮತ್ತೆ ತುಳಿದಾಗ ಅದು ಕತ್ತಿ ಭೂಮಿಯೊಳಗಡೆ ಹೋದಂಗೆ ಹೋಗುತ್ತೆ. ಅದೆಂಗೆ ಗಾರೆ ನೆಲದ ಒಳಗಡೆ ಹೋಗುತ್ತೋ ಗೊತ್ತಿಲ್ಲ. ಮತ್ತು ಒಂದು ಹಸುಗಳೆಲ್ಲ ಕೂಗಾಡೋದು ಕಿರ್ಚಾಡೋದು ಫೈಟ್ ಸೀನಲ್ಲೆಲ್ಲ ತೋರಿಸ್ತಾರೆ, ಅದು ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಗ್ರಾಫಿಕಲ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಮಗು ಕೂಡ ಅರ್ಥ ಆಗತ್ತೆ. ಆ ನಂತರ ಆ ಫೈಟ್ ನಡೆಯೋ ಟೈಮಲ್ಲಿ ಹಸುವಿಗೆ ಇರೋಂತ ದನದ ಕೊಟ್ಟಿಗೆ ಹತ್ರ ಅಥವಾ ಗೋಮಾಳದ ಜಾಗದಲ್ಲಿ ಫೈಟ್ನ ಇವ್ರು ನಡೆದುಕೊಂಡು ಹೋಗುವಾಗ ಜ್ಞಾನ ತಪ್ಪಿಸಿ ಕರ್ಕೊಂಡು ಹೋಗಿರ್ತಾರೆ ದರ್ಶನ್ ಅವ್ರನ್ನ ಹೊಡಿಬೇಕು ಅಂತ. ಆದರೆ ಅಲ್ಲಿ ಹೋಗೋ ದಾರಿನಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಾರೆ, ಆಲ್ರೆಡಿ ಜ್ಞಾನ ತಪ್ಪು ಆಗಿರುತ್ತೆ, ಅವ್ರನ್ನ ನೀರಲ್ಲಿ ಹಾಕಿ ಸಾಯಿಸಿರ್ಬೋದಾಗಿತ್ತು. ಆದರೆ ಯಾಕೆ ಇವರು ತಗೊಂಡೋಗಿ ನೇಣಾಕೋ ಥರ ನೇಣಾಕೋದಕ್ಕೆ ಇದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ದರ್ಶನ್ ಅವ್ರನ್ನ ಅಂದರೆ ಆ ಹೀರೋ ಕ್ಯಾರೆಕ್ಟರ್ನ ಏನು ಮಾಡ್ತಾರೆ, ತಗೊಂಡೋಗಿ ಫಸ್ಟು ಫೈಟ್ ಆಗೋಕ್ಕೆ ಮುಂಚೆ ಏನಾಗುತ್ತೆ, ಹಗ್ಗ ಹಾಕಿ ಮರದಲ್ಲಿ ನೇತಾಡ್ತಾರೆ, ನೇಣಕ್ಕೆ ಹಿಡ್ಕೊಂಡು ಎಳೆದಿರ್ತಾರೆ ಪ್ರಾಣ ಹೋಗ್ಲಿ ಅಂತ. ಅದು ಹೆಚ್ಚು ಕಮ್ಮಿ ನೀವು ಸ್ಕ್ರೀನಲ್ಲಿ ಫಿಲಮಲ್ಲಿ ನೋಡ್ತಾ ನಿಮ್ಮ ಟೈಮ್ನ ನೋಡಿಕೊಂಡ್ರೆ ವಾಚಲ್ಲಿ ಸರಿ ಸುಮಾರು ಒಂದು 30 ಸೆಕೆಂಡ್ವರೆಗೂ ನೇತಾಕಿರ್ತಾರೆ. ಅಂದರೆ 30 ಸೆಕೆಂಡ್ವರೆಗೂ ನೇತಾಕಿದ್ರೂ ಕೂಡ ಆ ವ್ಯಕ್ತಿಗೆ ಏನೂ ಆಗೋದಿಲ್ಲ, ಪ್ರಾಣನೂ ಹೋಗೋದಿಲ್ಲ, ಮತ್ತು ಆ ಹಗ್ಗನ ತಾನಾಗಿ ತಾನೇ ಬಿಚ್ಚಿಕೊಂಡು ಬಂದು ಎಲ್ಲರಿಗೂ ಹೊಡಿತಾರೆ. ಅದು ಹೇಗೆ ಹೊಡಿತಾರೋ, ಅದು ಹೇಗೆ ಪ್ರಾಣ ಹೋಗೋದಿಲ್ವೋ ಗೊತ್ತಿಲ್ಲ. ಮತ್ತು ಹಸುಗಳು ಕೂಗಿದಾಗ ಗಂಟೆ ಶಬ್ದ ಆಗಿ ಎದ್ಬಿಡ್ತಾರೆ, ಇದು ಮಾಡ್ತಾರೆ, ಇದು ಡಿಬಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಯಾಕೆ ಈ ರೀತಿ ಮಾಡಿದ್ರು, ಆ ಒಂದು ದೊಡ್ಡ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ದೊಡ್ಡ ಕ್ಯಾರೆಕ್ಟರ್ ಆಗಿರೋಂಥ ಡಿಬಾಸ್ ಅವರು ಯಾಕೆ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಅಥವಾ ಏನು ಇದಾಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಫಿಲಮ್ನ ನೋಡಿದ್ರೆ ಫಿಲಮ್ ಚೆನ್ನಾಗಿದೆ, ಮೆಸೇಜ್ ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಜನರಿಗೆ, ಅದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು. ಒಂದು ರೀತಿ ಎಂಟರ್ಟೈನಿಂಗ್ ಆಗಿದೆ, ಒಂದು ಸಲ ಅಂತೂ ಖಂಡಿತ ನೋಡಲೇಬಹುದು. ಹಾಗಾಗಿ ಈ ಪಿಕ್ಚರ್ನ ರೇಟಿಂಗ್ ಏನಿದೆ ಅಂತಂದರೆ ನನ್ನ ಪ್ರಕಾರ ನನಗೆ ಕೇಳಿದ್ರೆ 10ರಲ್ಲಿ 1.7 ಕೊಡ್ಬೋದು ಅಂತ ನಾನು ತಿಳಿಸ್ತೀನಿ. ತಿಳಿಸ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಂದನೆಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.